ಏಳನೇ ತರಗತಿ ಅಂದರೆ ಐದು ಆರು ಮತ್ತು ಏಳನೇ ತರಗತಿಯ ಈ ಭೂಗೋಳಕ್ಕೆ ಸಂಬಂಧಿಸಿದಂತಹ ಮ್ಯಾಪ್ಗಳನ್ನು ಗುರುತಿಸೋದು ಅದ್ಲು ಮ್ಯಾಪ್ಗಳಂದರೆ ಅದೊಂದು ಕ್ಲಿಷ್ಟಕರವಾದಂತಹ ಒಂದು ಪರಿಕಲ್ಪನೆ ಆಗಿತ್ತು ಆ ಕ್ಲಿಷ್ಟಕರವಾದಂತಹ ಪರಿಕಲ್ಪನೆಗಳಲ್ಲಿ ಮಕ್ಕಳು ಅವುಗಳನ್ನು ಅಂದ್ರೇನೋ ಭೂಪಟವನ್ನು ಗಣಕಯಂತ್ರದ ಮೂಲಕ ಆ ಭೂಪಟದಲ್ಲಿರುವಂತಹ ರಾಜ್ಯಗಳು ರಾಜಧಾನಿಗಳನ್ನು ಮಕ್ಕಳೇ ಗುರುತಿಸಿ ಅವುಗಳನ್ನು ಜೋಡಿಸಿ ಅವುಗಳಿಂದ ಉತ್ತರವನ್ನು ಪಡ್ಕೊಳ್ಬೇಕಾರೆ ಅವು ತುಂಬಾ ಖುಷಿ ಪಡ್ತಿದ್ದು ಜೊತೆಗೆ ನಾನು ಮೊದಲು ಆ ಆ ಒಂದು ಗಣಕಾಂಶಗಳು ಅಥವಾ ಆ ತಂತ್ರಾಂಶಗಳನ್ನು ತಿಳ್ಕೊಂಡು ಮಕ್ಕಳಿಗೆ ತಿಳಿಸ್ದೆ ಅದು ನನ್ನಲ್ಲಿ ಕಲಿಕೆ ಆಗಿದೆ ಹಾಗೆಯೇ ಮಕ್ಕಳು ಸಹ ಅದನ್ನು ತುಂಬ ಸಂತೋಷದಿಂದ ಅವುಗಳನ್ನು ಕಲ್ತಿದ್ದಾರೆ ಅದರಿಂದ ಬಹಳ ಉಪಯೋಗ ಆಗಿದೆ ಅಷ್ಟೇ ಅಲ್ಲದಲೇ ಅದಲ್ಲದಲೇ ಮತ್ತೆ ಈ ಗಣಿತಕ್ಕೆ ಸಂಬಂಧಿಸಿದಂತಹ ಅನೇಕ ಟೂಲ್ಸ್ಗಳನ್ನ ಜಿಯೋಜ್ರಫಿ ಟೂಲ್ಸಿಂದ ಗಣಿತದ ಎಲ್ಲ ಪರಿಕಲ್ಪನೆಗಳನ್ನ ನಾವು ಅದರಲ್ಲಿ ಮಾಡ್ಬೋದು ಅಂದ್ರೆ ಮೊದಲು ತೋರಿಸಿ ನಂತರ ಅವುಗಳನ್ನು ನಾವು ಗಣಕಯಂತ್ರಾಂಶಗಳಿಂದ ಮಕ್ಕಳಿಗೆ ತೋರಿಸಿದ್ರೆ ಆ ಕಲಿಕೆ ಬ ಶಾಶ್ವತವಾಗಿರ್ತದೆ ಅದರಲ್ಲೂ ಸಹ ಮಕ್ಕಳೇ ಚೌಕ ಆಯತ ಅಂದರೆ ಯಾವ್ಯಾವ ಆಕಾರದಲ್ಲಿರ್ತವೆ ತ್ರಿಭುಜ ಅಂತಂದರೆ ನಾವು ಕಪ್ಪು ಕಪ್ಪು ಹಲಗೆಯ ಮೇಲೆ ಬರೆದು ತೋರಿಸಿರ್ತೀವಿ ಆದರೆ ಗಣಕಯಂತ್ರದಲ್ಲಿ ಆ ಟೂಲ್ಸ್ಗಳನ್ನ ಬಳಸ್ಕೊಂಡು ಮಕ್ಕಳೇ ಆ ಚಿತ್ರಗಳನ್ನು ಬಿಡಿಸಿದಾಗ ಅವು ಬಹಳ ಅದು ಅವರ ಶಾಶ್ವತವಾದಂತಹ ಕಲಿಕೆಯುಂಟಾಗಿ ಅದು ಯಾವಾಗಲೂ ಮಕ್ಕಳ ಮನಸ್ಸಿನಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಯಿತು ಜೊತೆಗೆ ಈ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಯಿಂದ ನಾವು ಬಾಯಲ್ಲಿ ಹೇಳ್ತೀವಿ ಮತ್ತು ಅದನ್ನು ಮಾಡಿ ತೋರಿಸ್ತಾ ಇದ್ವಿ ಬಟ್ ಆದರೆ ಗಣ ಈ ಆ ಪಾ ಈ ಪಾಠವನ್ನು ಮಾಡಿದ ಮೇಲೆ ನಾನು ಅದೇ ಆ ಮಕ್ಕಳಿಗೆ ಗಣಕ ಯಂತ್ರದ ಮೂಲಕ ನಾವು ಅದನ್ನು ತೋರಿಸಿದಾಗ ಅಂದರೆ ನೂರ ಎಂಬತ್ತು ಡಿಗ್ರಿ ನಾವು ಯಾವುದೇ ಕೋಣೆಗಳನ್ನು ನಾವು ಎಷ್ಟೇ ಚಿಕ್ಕದಾಗಿ ಹತ್ತು ಡಿಗ್ರಿಯಿಂದ ಇದನ್ನೆಲ್ಲ ನಾವು ಸೆಟ್ ಮಾಡಿ ವಿಧ ವಿಧವಾದಂತಹ ತ್ರಿಭುಜಗಳನ್ನು ರಚಿಸಿ ಅವುಗಳನ್ನು ನಾವು ನೋಡಿದಾಗ ನೂರ ಎಂಬತ್ತು ಡಿಗ್ರಿಗೆ ಅವು ಸಮ ಅಂತ ಹೇಳಿ ಮಕ್ಕಳೇ ಅದನ್ನು ಮಾಡಿ ಅದು ಶಾ ಸಮರ್ಥಿಸೋದ್ರಿಂದ ಅವಕ್ಕೆ ಬಹಳ ಉಪಯೋಗ ಆಯಿತು ಕಲಿಕೆಯಲ್ಲಿ ಬಹಳನೇ ಚೆನ್ನಾಗಿತ್ತು ಈ ಟಿ ಸಿ ನಾನು ಈ ಟ್ರೈನಿಂಗ್ ಹೋಗಿದ್ದರಿಂದ ನನ್ನ ಜ್ಞಾನವನ್ನು ಗುರು ಗಣಕಯಂತ್ರದಲ್ಲಿ ನನ್ನ ಜ್ಞಾನವನ್ನು ಉತ್ತಮ ನಮ್ಮ ಮಕ್ಕಳು ಸಹ ಅದರಲ್ಲಿ ತೊಡಗೋದಕ್ಕೆ ಸಹಾಯ ಮಾಡಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು